ಇವತ್ತಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಮುತ್ತವಳ್ಳಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ನಮಸ್ತೆ. ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರಿದ್ದಾರೆ. ಪಟೇಲ್ರ ಕಾರ್ಯಕ್ರಮಕ್ಕೆ ನಮಸ್ತೆ ನವಿತಾ ಜೈ. ನಮಸ್ತೆ. ಹಾಗಾದ್ರೆ ಇವತ್ತಿನ ಪ್ರಮುಖ ವಿದ್ಯಮಾನಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅಳೆದು ತೂಗಿ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಸಂಸದೆ ಸುಮಲತಾ ಅವರು. ಮಂಡ್ಯದಲ್ಲಿ NDA ಅಭ್ಯರ್ಥಿ HDKಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಸೇರೋದಾಗಿ ಸ್ವಾಭಿಮಾನಿ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಕಳೆದ ಮೂರ್ನಾಲ್ಕು ತಿಂಗಳಿಂದ ಕುತೂಹಲ ಇತ್ತು, ಏನ್ ಮಾಡ್ತಾರೆ ಸುಮಲತಾ ಅವರು, ಮಂಡ್ಯ ಕ್ಷೇತ್ರದ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅನ್ನುವ ಮಾತುಕತೆಗಳು ಚರ್ಚೆಗಳು ಬಹಳ ಜೋರಾಗಿ ಸಾಗಿದವು. ಇಂತಹ ಸಂದರ್ಭದಲ್ಲಿ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅನ್ನೋದನ್ನ ಮೊನ್ನೆಯಿಂದನೇ ಹೇಳ್ತಾ ಬಂದಂತಹ ಸುಮಲತಾ ಅಂತಿಂತೂ ಕೊನೆಗೆ ತನ್ನ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ನಾನು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಜನ ಚೆನ್ನಾಗಿರ್ತದೆ. ಇದೊಂದೇ ನನ್ನ ಸ್ವಾರ್ಥ, ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ಎಲ್ಲರೂ ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಷ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಸುಮಲತಾ ಅಂಬರೀಷ್ ಮಳವಳ್ಳಿಗೆ ಅವಮಾನ ಮಾಡಬೇಡಿ ಅಂತ ಈ ಹಿಂದೆ ಶಾಸಕ ನರೇಂದ್ರ ಸ್ವಾಮಿ ವ್ಯಂಗ್ಯವಾಡಿದ್ರು. ಅವರ ಹೇಳಿಕೆಗೂ ಇವತ್ತು ಸುಮಲತಾ ಕೌಂಟರ್ ಕೊಟ್ಟಿದ್ದಾರೆ. ಅವರಿಗೆ ಜ್ಞಾಪಿಸಕ್ ಬಯಸ್ತೇನೆ, ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು, ಮಳವಳ್ಳಿ ಉಚ್ಚೇಗೌಡರು ಸೊಸೆ, ಮಳವಳ್ಳಿ ಸ್ವಾಭಿಮಾನನ ಕಳಿ ಕೋಡ್ರು, ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸಿದಂತ, ಅವಮಾನಿಸಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡ್ಕೂಡ್ದು ಎಚ್ಚರಿಕೆಯಲ್ಲಿ. ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ಇವತ್ತು ನಾನು MP, ನಾಳೆ ನನ್ನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ, ಚಿಂತೆ ಇಲ್ಲ. ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಬಿತ್ಕೊಳ್ಳೋಕಾಗದೆ. ಇವಾಗ ನಿರಂತರ ಇದು ಶಾಶ್ವತ, ಅಧಿಕಾರ ಬರುತ್ತೆ ಹೋಗುತ್ತೆ, ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ. ಗೌರವ ಇಲ್ಲದ ಕಾಂಗ್ರೆಸ್ ಪಕ್ಷವನ್ನ ಸೇರಲ್ಲ, ಹಾಗಂತ ಹೇಳಿ ನಾನು ಪಕ್ಷೇತರವಾಗಿಯೂ ಕಣಕ್ಕೆ ಇಳಿಯೋದಿಲ್ಲ, BJP ಸೇರ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಇದೇ ವೇದಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಕಳೆದ ಮೂರ್ನಾಲ್ಕು ತಿಂಗಳಿದಂತಹ ಒಂದು ಕುತೂಹಲಕ್ಕೆ, ಸಸ್ಪೆನ್ಸ್ಗೆ ತೆರೆ ಬಿದ್ದಿದೆ. ಮತ್ತು ಈಗಾಗಲೇ ನಾವು ನೋಡಿದ್ವಿ ಇವತ್ತಿನ ಈ ಒಂದು ಮಾತು, ಅಂದ್ರೆ ಅವರು ಹೇಳಿದಂತಹ ವಿಚಾರಗಳು, ಯಾವಾಗ ಅವರು ನೀವು ಸ್ಪರ್ಧೆಯನ್ನ ಮಾಡ್ತೀರಾ ಅನ್ನುವಂತಹ ವಿಚಾರ 2019 ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಅದೇ ರೀತಿಯಾದಂತಹ ಬೆಳವಣಿಗೆಗಳು, ಅದೇ ರೀತಿಯಾದಂತಹ ನಡವಳಿಕೆಗಳು, ಆ ರೀತಿಯ ಘಟನೆಗಳು ಕೂಡ ಕಾಣಿಸ್ತಾ ಇದೆ. ಇವತ್ತು ಕೂಡ ಇದೇ ರೀತಿಯಾಗಿ ನನ್ನ ಅನೌನ್ಸ್ ಮಾಡಬೇಕು ಅನ್ನುವಂತಹದ್ದನ್ನ ನಾವಿಲ್ಲಿ ಕಾಣಬಹುದು ಅಂತ ಹೇಳಿ ಏನೆಲ್ಲ ಲೆಕ್ಕಾಚಾರಗಳಿದ್ರ ಹಿಂದೆ. ನವಿತಾ, ಯಾವ ಹಿರಿಯ ಅನುಭವಿ ರಾಜಕಾರಣಿಗಳು ಕೂಡ ತಲೆದೂಗಬೇಕಾದಂತಹ ಒಂದು ಪ್ರಕ್ರಿಯೆ, ಅಂದ್ರೆ ಸುಮಲತಾ ಅವರ ನಡೆ ನುಡಿಯುವನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾವ ಒಂದು ತಿಂಗಳ ಹಿಂದಿನ ಚಿತ್ರಣ ಏನು ಹೇಳ್ತಾ ಇತ್ತು, ಸುಮಲತಾ ಅವರ ಒಂದು ವಿರೋಧಿ ಅಲೆ ಇದೆ ಅಂತ, ಆಂಟಿ ಇನ್ಕಂಬೆನ್ಸಿ ಅಂತಾನೆ, ಅದನ್ನ ಪ್ರೋ ಇನ್ಕಂಬೆನ್ಸಿ ಇನ್ ಟರ್ಮ್ಸ್ ಆಫ್ ಫೀಲಿಂಗ್ಸ್ ನಾನು ಹೇಳ್ತಾ ಇರೋದು, ಭಾವನಾತ್ಮಕವಾಗಿ ಅದನ್ನ ಯಾವ ರೀತಿ ಹೆಣಿಬೇಕು ಅನ್ನುವಂಥದ್ದನ್ನ ಈ ಎಂಟೈರ್ ಪ್ರಕ್ರಿಯೆಯಲ್ಲಿ ಮಾಡ್ಕೊಂಬಂದಿರೋದನ್ನ ತುಂಬಾ ವಿಸಿಬಲ್ ಆಗಿ ನೋಡ್ತಾ ಇದ್ದೀವಿ. ನೋಡಿ, ಈಗ ಯಾರೋ ಕೇಳಿದ್ರು, ಅವರೇ ಹೇಳಿದ್ರು, ಕೇಳಿದವರು ಟಿಕೆಟ್ ಬಿಟ್ಕೊಡ್ಬೇಕಾದಂಥವ್ರು ಬಂಡಾಯ ಎದ್ರು, ಕೋಪ ಆಯ್ತು, ಸಂಧಾನ ಆಯ್ತು, ಶಮನ ಆಯ್ತು, ಇಲ್ಲೂ ಏನೇನೋ ಆಗಿದೆ, ಇಲ್ಲೂ ಚೌಕಾಸಿಗಳಾಗಿದೆ, ಆದ್ರೆ ಯಾವುದೂ ಕೂಡ ಬಹಿರಂಗವಾಗಿ ಸಾರ್ವಜನಿಕವಾಗಿ ಅವರ ಸ್ಟೇಚರ್ಗಾಗ್ಲಿ, ಪಕ್ಷದ ಸ್ಟೇಚರ್ಗಾಗ್ಲಿ, ಅಥವಾ ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾ ಇದಾರೆ ಅಥವಾ ಯಾವ ನಾಯಕರ ಜೊತೆ ಮುಂದೆ ಬೆರಿಬೇಕು, ಅದು ಯಾರಿಗೂ ಕೂಡ ಮುಜುಗರ ಆಗದೆ ಇರೋ ರೀತಿ ತಮಗೆ ಬೇಕಿರೋದನ್ನ ಮುಂದಾದ್ರೂ ಗಿಟ್ಟಿಸ್ಕೊಳ್ಳುವಂತ ಪ್ರಯತ್ನವನ್ನ ಚೆನ್ನಾಗಿ ನಿಭಾಯಿಸ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಒಂದು ಮತಸೂತ್ರ, ಈಗ ಅವರು ಅಂಬರೀಷ್ ಅವರಿಗೆ ಒಂದು ಲಾಗಾಯತಿನಿಂದ ಅವ್ರಿಗೊಂದು ಇನ್ಹೆರಿಟೆನ್ಸ್ ಅಂತ ಏನು ಕಳಿಬಹುದು, ಈಗ ಆ ಒಂದು ಮಂಡ್ಯದ ಗಂಡು, ಆ ಒಂದು ಲೆಗಸಿ ಏನಿತ್ತು ನ್ಯಾಚುರಲ್ ಆಗಿ ಬಂದಿತ್ತು ಅಂತ. ಮತ್ತೀಗ ಹುಚ್ಚೇಗೌಡರ ಸೊಸೆ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿನಲ್ಲೂ ಕೂಡ ಹುಚ್ಚೇಗೌಡರ ಮಗ ಅಂತ ಹೇಳ್ಕೊಳಕ್ಕೂ ವ್ಯತ್ಯಾಸ ಇದೆ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ನ್ಯಾಚುರಲ್ ಇನ್ಹೆರಿಟೆನ್ಸ್ ಇತ್ತು, ಆದ್ರೆ ಯಾಕಂದ್ರೆ ಅವ್ರಿಗೆ ಮತ್ತು ಜಾತಿಯ ಒಂದು ಬಲ ಇತ್ತು, ಒಕ್ಕಲಿಗ ಗೌಡರ ಗಂಡು ಅನ್ನುವಂಥದ್ದು. ಆದ್ರೆ ಸುಮಲತಾ ಅವ್ರನ್ನ ಕಳೆದ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಇವರು ಹೊರಗಿನವರು ಮತ್ತು ಇವರ ಜಾತಿ ಹಿನ್ನೆಲೆ ಎಲ್ಲವೂ ಬಂದ್ವು, ಮತ್ತು
ಅಂಬರೀಷ್ ಅವರು ಎಲ್ಲ ಬಂದ್ವು. ಆದ್ರೆ ಅದೆಲ್ಲವನ್ನು ಮೀರಿ ಕಳೆದ ಸಲ ಅಲ್ಲಿದ್ದಂತ ರಾಜಕೀಯ ಆಯಾಮಗಳು ಮತಸೂತ್ರಗಳು ಬೇರೆನೆ ಇದ್ವು. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಒಬ್ಬರಿಗಲ್ಲ ಹತ್ತಾರು ಜನರಿಗೆ ಬೇಕಿತ್ತು. ಆ ಹತ್ತಾರು ಜನರಿಗೂ ಕೂಡ ಆಶಾಕಿರಣವಾಗಿ ಕಂಡಿದ್ದು ಸುಮಲತಾ ಅವರ ಒಂದು ಎಂಟ್ರಿ. ಸಹಜವಾಗಿ ಅದು ಎನ್ಕ್ಯಾಶ್ ಆಯಿತು. ಆದ್ರೆ ಈ ಸಲದ ಪರಿಸ್ಥಿತಿ ಭಿನ್ನವಾಗಿತ್ತು ಅಂತ. ಕಳೆದ 5 ವರ್ಷದಲ್ಲಿ ಸುಮಲತಾ ಅವರು ಎಲ್ಲಿದ್ದಾರೆ ಅನ್ನುವಂತಹ ಹಲವಾರು ಪ್ರಶ್ನೆಗಳನ್ನ ಚುನಾವಣೆ ಹೊಸ್ತಿಲಲ್ಲಿ ಕೇಳಿದ್ರು ಅಥವಾ ಕೇಳುವಂತೆ ಅಲ್ಲಿನ ಅವರ ವಿರೋಧಿಗಳು ಮಾಡಿದ್ರು. ಅದಕ್ಕೆಲ್ಲ ಇವತ್ತು ಕಿರುಚಿತ್ರದಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಹಂತದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದೀವಿ, ಏನೆಲ್ಲ ತಂದ್ವಿ ಅಂತ. ಆದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ತನಗೆ ತಾನು ಜಸ್ಟಿಫೈ ಮಾಡ್ಕೊಳ್ಳೋದು ಬೇರೆ, ಆದ್ರೆ ಆ ಜಸ್ಟಿಫಿಕೇಶನ್ ಅನ್ನ ತನ್ನ ಮತದಾರರಿಗೆ ಅಥವಾ ತನ್ನ ಬೆಂಬಲಿಗರಿಗೆ ಕನ್ವಿನ್ಸ್ ಮಾಡೋದು ಬೇರೆ. ಸೊ ಆ ಒಂದು ಎರಡೂ ಬೇರೆ ಬೇರೆ ಆಯಾಮಗಳನ್ನ ತುಂಬಾ ಯಶಸ್ವಿಯಾಗಿ ನಿಭಾಯಿಸಿದಂತೆ ಕಾಣಿಸ್ತಾ ಇದೆ. ಅವ್ರಿಗೆ ಗೊತ್ತಿತ್ತು ಸರ್ವೆಗಳು, ಮತ್ತೊಂದು ಅದರ ಆಧಾರದಲ್ಲಿ ಯಾವ ರೀತಿ ನೆಗೆಟಿವಿಟಿ ಇದೆ ಮತ್ತು ಅದನ್ನೇ ಬಿಜೆಪಿಯ ದಿಲ್ಲಿಯ ಫೀಡ್ಬ್ಯಾಕ್ ಇಂದನೂ ಕೂಡ ಅದೇ ಬಂದಿದೆ. ಎಲ್ಲವೂ ಗೊತ್ತಿತ್ತು, ಓಪನ್ ಸೀಕ್ರೆಟ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ಆದ್ರೆ ಅದನ್ನ ಮೀರಿ ಅವರು ಹೆಣೆದಿರುವಂತಹ ಸೂತ್ರ ನೋಡಿ, ಹಂತ ಹಂತದಲ್ಲೂ ಸಸ್ಪೆನ್ಸ್ ಅನ್ನ ಕಾಪಾಡಿಕೊಂಡು ಮೊನ್ನೆ ಒಂದು ಟ್ರೇಲರ್ ರೀತಿ ಇಲ್ಲಿ ಬೆಂಗಳೂರಲ್ಲಿ ಸಭೆ ಮಾಡಿ ಆ ಸಭೆಯಲ್ಲಿ ಜನ ಸಂದಣಿ ಎಲ್ಲವನ್ನು ನೋಡಿ, ತುಂಬಾ ಜನ ಇದ್ದಾರೆ, ಸಾವಿರಾರು ಜನ, ಲಕ್ಷಾಂತರ ಜನ, ಬೆಂಗಳೂರಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ ಬಂದಿಲ್ಲ, ನಾನು ಮಂಡ್ಯದಲ್ಲೇನೆ ಈ ಒಂದು ನನ್ನ ಕರ್ಮಭೂಮಿಯಲ್ಲೇ ನನ್ನ ನಿರ್ಧಾರವನ್ನು ಘೋಷಣೆ ಮಾಡ್ತೀನಿ ಅಂತ ಮೇನ್ ಪಿಕ್ಚರ್ ಅನ್ನು ಇವತ್ತೊಂದು ಬೆಳಿಗ್ಗೆಯಿಂದ 10 ಗಂಟೆಯಿಂದ ಏನೆಲ್ಲ ಮೀಡಿಯಾಗಳ ಕವರೇಜ್ ಆಯಿತು. ಪೂಜೆ ಮತ್ತೊಂದು ಜೊತೆಗೆ ದರ್ಶನ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಯಾಕಂದ್ರೆ ಅದಕ್ಕೋಸ್ಕರ ಜನ ಮತ್ತೊಂದು ಎಲ್ಲವೂ ಕೂಡ ಸೇರ್ತಾರೆ ಮತ್ತು ಅದಕ್ಕೊಂದು ಎಂಡಾರ್ಸ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಸೊ ತುಂಬಾ ಬ್ರಿಲಿಯಂಟ್ ಆಗಿ ಏನೋ ಮ್ಯಾನೇಜ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಅದು ಆ ಮೂಲಕ ಮುಂದಿನ ಅಧಿಕಾರದ ಚೌಕಾಸಿ, ಯಾಕಂದ್ರೆ ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಅಥವಾ ಕುಮಾರಸ್ವಾಮಿಯ JDS ಪಡೆಯ ವಿರುದ್ಧ ಯಾವ ರೀತಿ ರಾಜಕಾರಣ ಮಾಡ್ಕೊಂಡ್ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. 2-way fight. ಕಾಂಗ್ರೆಸ್ನ ನಾಯಕರ ಜೊತೆ ಅಷ್ಟಾಗಿ ಮೊನ್ನೆ ಮನೆವರೆಗೂ ಕೂಡ ಮಾತಿನ ಚಕಮಕಿಗಳು ಆಗ್ತಿರಲಿಲ್ಲ. ಇವತ್ತು ಚಲುವರಾಯಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ, ಇವತ್ತು ನರೇಂದ್ರ ಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ಸುಮಲತಾ ಬಗ್ಗೆ. DK ಶಿವಕುಮಾರ್ ಅವ್ರ ಜೊತೆ ಬೇರೆ ವೈಯಕ್ತಿಕ ಒಂದಷ್ಟು ಜಿದ್ದಿನ ಮಾತುಕತೆಗಳು ಅವತ್ತು ಬಂದಿದ್ರು ಕೂಡ ಇವತ್ತು ಬೇಗ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಬಿದ್ದಂತ ಪೆಟ್ಟನ್ನು ನೋಡಿರೋದ್ರಿಂದ ಭಾವನಾತ್ಮಕವಾಗಿ ಅಂತ ಅವಕಾಶ ಕೊಡಬಾರ್ದು ಅಂತ ನಾನು ಯಾವತ್ತು ಸುಮಲತಾ ಅವ್ರ ಬಗ್ಗೆ ಮಾತಾಡಿಲ್ಲ, ನಾಳೆನು ಮಾತಾಡಲ್ಲ ಅಂತ ನಿನ್ನೆ DK ಶಿವಕುಮಾರ್ ಕ್ಲಾರಿಫೈ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು, ಎಂಟೈರ್ ಮಂಡ್ಯ ಕಾಂಗ್ರೆಸ್ ನಾಯಕರು ತುಂಬಾ ಸೌಮ್ಯವಾಗಿದ್ರು ಇವ್ರ ಜೊತೆ ಮೊನ್ನೆವರೆಗೂ. ಆದ್ರೆ ದಳದ ನಾಯಕರು ಅಷ್ಟಿರ್ಲಿಲ್ಲ, ತುಂಬಾ ಜಿದ್ದಾಜಿದ್ದಿನ ರಾಜಕಾರಣವನ್ನ ನೋಡಿದ್ವಿ ನಾವು. KRS ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಅನುದಾನ ಇರ್ಬೋದು, ಸಭೆಗಳಿರ್ಬೋದು, ದಿಶಾ ಸಭೆಗಳಲ್ಲಾಗಿರೋ ಗಲಾಟೆ ಎಲ್ಲ ಹಂತ ಹಂತದಲ್ಲೂ ಕೂಡ ಮುಖಾಮುಖಿ ಆಗಿದ್ದಂಥದ್ದು ದಳದ ಪಡೆ ವರ್ಸಸ್ ಸುಮಲತಾ. ಸೊ ಅದನ್ನ ಮೀರಿ ಇವತ್ತು ಏಕಾಕಿ ಕೇಳಿದ ತಕ್ಷಣ ಮೈತ್ರಿ ಅಂದ ತಕ್ಷಣ ಅವ್ರಿಗೆ ಕೊಟ್ಟು ಬಿಟ್ಟಿದ್ರೆ ಇವರು ಅಸ್ತಿತ್ವನೇ ಇರಲಿಲ್ಲ. ಎಕ್ಸಿಸ್ಟೆನ್ಷಿಯಲ್ ಕ್ವಶನ್ ಬಂದ್ಬಿಡೋದು. ಸೊ ಅವರ ಒಂದು ರಾಜಕೀಯ ಅಸ್ತಿತ್ವ, ಭವಿಷ್ಯ ಅಂದ್ರೆ ಭೂತದಲ್ಲಿ ಸಿಕ್ಕಂತ ಒಂದು ಬೆಂಬಲ, ವರ್ತಮಾನಕ್ಕೆ ಬೇಕಿರುವಂತ ಒಂದು ಸಮಯ ಪ್ರಜ್ಞೆ, ಭವಿಷ್ಯತ್ತಿಗೆ ಬೇಕಿರುವಂತ ಲೆಕ್ಕಾಚಾರ ಎಲ್ಲವನ್ನೂ ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಮಂಡ್ಯ ಅಥವಾ ಮದ್ದೂರು ವಿಧಾನಸಭಾ ಚುನಾವಣೆಯಲ್ಲಿರ್ಬೋದು ಅಥವಾ ಬೇರೆ ರಾಜ್ಯಸಭಾ ಸ್ಥಾನ ಅಥವಾ BJP ಒಂದು ಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿನ ಒಂದು ಲೀಡರ್ಶಿಪ್ ಅನ್ನು ತೆಗೆದುಕೊಳ್ಳಿರ್ಬೋದು, ಎಲ್ಲದರಲ್ಲೂ ಕೂಡ ಪೂರಕವಾಗಿ ನನ್ನ ಸ್ವಾರ್ಥ ಮಂಡ್ಯಗೋಸ್ಕರ ಮತ್ತು ಯಾಕೆ ಬಿಟ್ಕೊಡ್ತಾ ಇದ್ದೇನೆ ಅದಕ್ಕೂ ಕೂಡ ರೀಸನ್ ಅನ್ನ ಕೊಟ್ಟರು. ಈ ಡೆವಲಪ್ಮೆಂಟ್ಗೆ ಅನುದಾನಗಳನ್ನು ಕೊಟ್ಟರು, ನಾನು ಪಕ್ಷೇತರಲಾಗಿದ್ರು ಕೂಡ ಕಳೆದ ಸಲ ಬಂದು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಅಂಬರೀಷ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಪ್ರಧಾನಿ ಅವರು ಮತಯಾಚನೆ ಮಾಡಿದ್ರು, ಕಳೆದ ಸಲ ನನ್ನ ಬೆಂಬಲ ಕೊಟ್ಟಿದ್ದೆ ವಿಧಾನಸಭಾ ಚುನಾವಣೆಯಲ್ಲಿ, ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸೇರ್ಪಡೆ ಆಗ್ತಾ ಇದ್ದೀನಿ, ಸೇರ್ಪಡೆ ಆಗಿ ನಾನು ಟಿಕೆಟ್ ಅನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳೋ ಮೂಲಕ ಅಭಿವೃದ್ಧಿಗೋಸ್ಕರ ಮತ್ತು ನಿಮ್ಮ ಜನರ ಅಭಿವೃದ್ಧಿಗೋಸ್ಕರ ಯಾರೇ ಇರಲಿ MP ನಾನು ಬಿಟ್ಕೊಳಕ್ ರೆಡಿ ಅಂತ ಹೇಳೋ ಮೂಲಕ ತಮಗಿದ್ದಂತ ನೆಗೆಟಿವಿಟಿಯನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಂತ ಒಂದು ಚಿತ್ರಣವನ್ನು ಇಲ್ಲಿ ನೋಡ್ತಾ ಇದೀವಿ. ಎಸ್ ನವಿತಾ, ಏನೋ ಪಟೇಲ್ ರೇ, ಇಲ್ಲಿ ಅಂಬರೀಷ್ ಅವರನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಹ್ಯಾಟ್ರಿಕ್ ಗೆಲುವು ಆಗ್ತಾವ, ಮರು ಗೆಲುವು ಕಂಡಿದ್ದು ಬಹಳ ಕಡಿಮೆ ಮಂಡ್ಯದಲ್ಲಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಇಲ್ಲಿನ ಲೆಕ್ಕಾಚಾರಗಳು, ಈಗ ಇವರು ನೇರವಾಗಿ ಎಲ್ಲೂ ಕೂಡ ಮಾತಿನಲ್ಲಿ HDK ಬೆಂಬಲಿಸ್ತೀನಿ ಅನ್ನೋದನ್ನ ಎಲ್ಲೂ ಹೇಳಿಲ್ಲ, BJPಗೆ ಸೇರ್ಪಡೆ ಆಗ್ತೀನಿ ಅನ್ನುವಂತಹ ವಿಚಾರ ಹೇಳಿದ್ರು ಕೂಡ ಸೂಚ್ಯವಾಗಿ ಅದೇ ಅಂತ ನಾವು ಅಂದ್ಕೋಬಹುದು. ಇಲ್ಲಿನ ಹಿಂದಿನ ಒಂದಷ್ಟು ಲೆಕ್ಕಾಚಾರಗಳು ಯಾವ ರೀತಿಯಾಗಿ BJPಗೆ ಇದ್ರೆ ಅಥವಾ NDA ಅಭ್ಯರ್ಥಿಗೆ ಪ್ಲಸ್ ಆಗಬಹುದು. ನಿಮಗೆ ಈ ದೇಶದಲ್ಲಿ ಬಹಳಷ್ಟು ಜನ ಮಹಾನ್ ಮಾತುಗಾರರಿದ್ದಾರೆ, ಜನಶಕ್ತಿ ಬೇರೆ ಮಾತು ಬೇರೆ. ಮಾತಿನಿಂದ ಪದೇ ಪದೇ ಜನರನ್ನು ಒಂದು ಸರಿ ಹೇಳ್ಬೋದು, ಎರಡು ಸರಿ, ಮೂರು ಸರಿ, ನಾಲ್ಕು ಸರಿ, ಪದೇ ಪದೇ ಅದೊಂದು ವೇವು ಮತ್ತು ಅದೊಂದು ಟೈಮು. ನಿಮಗೆ ಅವ್ರು ಕಳೆದ ಬಾರಿ ಲೋಕಸಭೆಗೆ ನಿಂತಾಗ ಅದೊಂದು ವೇವು ಅವ್ರ ಟೈಮ್, ಅವ್ರು ಏನು ಮಾತಾಡಿದ್ರು ಸುದ್ದಿ, ಅವ್ರು ನಿಂತರು ಸುದ್ದಿ, ಕೂತರು ಸುದ್ದಿ, ಹೋದ್ರ ಸುದ್ದಿ, ಎಲ್ಲ ಸುದ್ದಿ ಆಗ್ತಿತ್ತು. ದಿನೇ ದಿನೇ ಅವರ ವರ್ಚಸ್ಸನ್ನು ಕಳೆದುಕೊಳ್ತಾ ಬಂದರು. ಯಾಕಂತೇಳಿದರೆ ಅವರು ಮಂಡ್ಯದ ಜನರಿಗೆ ಕೊಟ್ಟಂಥ ಭರವಸೆಗಳು ಪ್ರತಿದಿನ ಹುಸಿ ಆಗ್ತಾ ಹೋದು. ಅಂದರೆ ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ, ನಾನು ಮಾತನಾಡೋದು ಬೇರೆ, ಅದನ್ನು ನಿಮಗೆ ಕೃತಿಯಾಗಿ ಇಳಿಸೋದು ಬೇರೆ. ಹಾಗಾಗಿ ಮಂಡ್ಯದವರು ಒಂದಷ್ಟು ಜನರು ಅನಿಸ್ತು ಇವರು ಸ್ವಾಭಿಮಾನದ ಹೆಸರಲ್ಲಿ ಮತವನ್ನು ತೆಗೆದುಕೊಂಡ್ರು, ಗೆದ್ದರು. ಆದರೆ ಇಡೀ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಅವರಿಗೆ ಭಾಳಷ್ಟು ಕಷ್ಟ ಆಯಿತು. ಯಾಕಂದರೆ ನೀವು ಓನ್ಲಿ ದಿಶಾ ಮೀಟಿಂಗಲ್ಲಿ ಪ್ರತಿದಿನ JDSನ MLAಗಳು ಮತ್ತು ಇವರಿಗೆ ಪ್ರತಿ ಬಾರಿ ಕೂಡ ಜಿದ್ದಾಜಿದ್ದಿ ಆಗ್ತಿತ್ತು, ಗಲಾಟೆಗಳಾಗ್ತಿತ್ತು. ನೀವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಇವ್ರು ನೋಡ್ಬೋದು, ಇವರು ವರ್ಚಸ್ ಯಾವ ಮಟ್ಟಕ್ಕೆ ಕೆಳಗಿಳಿತು ಅಂತ ಹೇಳಿದ್ರೆ ಇವರ ಹೆಸರಿನಲ್ಲಿ ಹಾಕಿದಂಥ ಅಭ್ಯರ್ಥಿಗಳು ಭಾಳಷ್ಟು ಜನ ಠೇವಣಿನೇ ಕಳ್ಕೊಂಡ್ರು. ಅಂದರೆ ಅಲ್ಲಿ ಸುಮಲತಾ ಅನ್ನೋದು ಕೇವಲ ಅವರ ಮಾತಿನ ಮುಖಾಂತರ ಅದ್ಭುತ
ಸುಂದರವಾದ ಸಿನಿಮಾ ಶೈಲಿಯ ಮಾತುಗಳ ಮುಖಾಂತರ, ಅವರ ಡೈಲಾಗ್ಗಳ ಮುಖಾಂತರ ಜನರು ಭಾವನಾತ್ಮಕವಾಗಿ ಇವರಿಗೆ 2019 ಲೋಕಸಭೆ ಚುನಾವಣೆಯಲ್ಲಿ ಮತ ಹಾಕಿದ್ರು ಅಂತ ಪುರುವಾಯಿತು. ಆದರೆ ಅದೇ ಮತ ಹಾಕಿದಂಥ ಜನ ಇವರ ಚುನಾವಣೆಯಲ್ಲಿ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಇದೇ 2023 ವಿಧಾನಸಭೆ ಚುನಾವಣೆ ಜನರು ಅವ್ರಿಗೆ ಅಂತೂ ಇವರು ಓನ್ಲಿ ಒಳ್ಳೆ ಮಾತುಗಾರ್ತಿ ಆದರೆ ಕೃತಿ ಇಲ್ಲ ಅಂತ ಮತ್ತು ಇವರ ಫಾಲೋವರ್ಸ್ ಇಲ್ಲ ಅನ್ನೋದು ಅವರಿಗೆ ಅದು ಅವ್ರಿಗೂ ಕೂಡ ಅರಿವು ಬಂತು. ಹಾಗಾಗಿ ಇದಕ್ಕೂ ಮೊದಲು ನಿಮಗೆ ಗೊತ್ತಿರಲಿ, ಇವರು ಕಾಂಗ್ರೆಸ್ನು ಕೂಡ ಸಂಪರ್ಕಿಸಿದ್ದು ಕೆ ಸಿ ವೇಣುಗೋಪಾಲ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡೋ ಮುಖಾಂತರ ಮಂಡ್ಯದಲ್ಲಿ ತನ್ನದೇ ಆದ ನೆಲೆಯನ್ನು ಏನು ಹುಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಪರೋಕ್ಷವಾಗಿ ಸಿ ಎಂ ಕೂಡ ಒಂದಷ್ಟು ಆಸಕ್ತಿ ಕೂಡ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಇರ್ಬೋದು, ಯಾವ ಮಂಡ್ಯದ ನಾಯಕರುಗಳು ಕೂಡ ಇವರು ಕಾಂಗ್ರೆಸ್ಗೆ ಬರಲಿಕ್ಕೆ ಒಪ್ಪಲಿಲ್ಲ. ಯಾಕಂತೇಳಿದ್ರೆ ಒಂದು ಅವ್ರ ಮೇಲೆ ಗಂಭೀರ ಆರೋಪ ಅಂದರೆ ಅವರು ಮೈಂಡ್ ಸೆಟ್ ಬಿ ಜೆ ಪಿದಿದೆ, ಬಿ ಜೆ ಪಿ ಪರವಾಗಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಪರವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾರೂ ಒಪ್ಪಲಿಲ್ಲ. ಈಗ ಅನಿವಾರ್ಯವಾಗಿತ್ತು, ಅವ್ರು ಕಳೆದ ಒಂದು ತಿಂಗಳಿಂದ ಕೂಡ ಇದನ್ನು ಸಿನಿಮಾ ಒಂದು ಟ್ರೈಲರ್ ಪದೇ ಪದೇ ಟ್ರೈಲರ್ಗಳನ್ನ ಬಿಡುವಂಥದ್ದು ಸೀನ್ಗಳನ್ನ ಮಾಡಿದೆ. ಯಾಕಂತೇಳಿದ್ರೆ ಒಂದು ತಿಂಗಳು ಮೊದಲೇ ಅನೌನ್ಸ್ ಮಾಡಿದರೆ ಸುಮಲತರನ್ನ ಇವತ್ತು ನಾವು ನಾಟ್ ಓನ್ಲಿ ಮೀಡಿಯಾ ಸೋಷಿಯಲ್ ಮೀಡಿಯಾದ್ರು ಕೂಡ ಅವ್ರನ್ನ ಯಾರನ್ನು ಮಾತಾಡಿಸ್ತಿರ್ಲಿಲ್ಲ, ಅವ್ರ ಬಗ್ಗೆ ಕಮೆಂಟ್ಗಳನ್ನ ಮಾಡ್ತಿರಲಿಲ್ಲ. ಅವ್ರು ಅದನ್ನು ಒಂದು ಹಂತಕ್ಕೆ ತಂದರು ಸಿನಿಮಾನ ಫೈನಲ್ ನಿಮಗೆ ಇವತ್ತು ಏನು ಹೇಳ್ತಾರಲ್ಲ ಕ್ಲೈಮ್ಯಾಕ್ಸ್ ತಂದು ಇವತ್ತು ಬಿಟ್ಟರು. ಎಸ್, ನೀವು ನೋಡಿ, ನೀವು ಇವತ್ತಿಂದ ಇನ್ನು ಸ್ವಲ್ಪ ದಿನಗಳ ಕಾಲ ಈ ಚುನಾವಣೆಯಲ್ಲಿ ಈಗ ಈ ಸ್ವಾಭಿಮಾನದ ಹೆಸರಿನಲ್ಲಿ ಜೆ ಡಿ ಎಸ್ ನಾಯಕರನ್ನ ಹಣಿದ್ರು, ಸ್ವಾಭಿಮಾನದ ಹೆಸರಿನಲ್ಲಿ ಕಿತ್ತಾಟ ಮಾಡಿದರು. ಇವರು ಪರವಾಗಿ ನಿಂತವರು ಜೆ ಡಿ ಎಸ್ ಅನ್ನು ಭಾಳಷ್ಟು ಜನ ಕಿತ್ತಾಡ್ಕೊಂಡ್ರು. ಕಾರ್ಯಕರ್ತರು ಇವತ್ತು ಕೆಲವರು ಮಾತೇ ಆಡಲ್ಲ ಅಂದರೆ ಕಾರ್ಯಕರ್ತರಿಗೆ ಒಂದು ಪಾಠ, ನೀವು ರಾಜಕಾರಣ ಮಾತ್ರ ಮಾಡಿ ವೈಯಕ್ತಿಕವಾಗಿ ದ್ವೇಷದ ರೀತಿ ರಾಜಕಾರಣ ಮಾಡಬೇಡಿ ಅಂತೇಳಿ. ಇವರ ಪರವಾಗಿ ಜಿದ್ದಿಗೆ ಬಿದ್ದಂಥವ್ರು, ಇವರ ಪರವಾಗಿ ಹೋರಾಟ ಮಾಡಿದಂಥವ್ರು, ಇವರ ಪರವಾಗಿ ಕೆಲಸ ಮಾಡಿದಂಥ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕಿದೆ ಅಂತೇಳಿದ್ರೆ ಅವರಿಗೆ ಏನಂತ ಬಿಸಿ ತುಪ್ಪ ನುಂಗೋಂಗಿಲ್ಲ, ಉಗಿಯೋಂಗಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತು ಈಗ ಸುಮಲತರು ಎಚ್ ಡಿ ಕೆಗೆ ಇಲ್ಲ ಲಾಭ ಅಂತ ಹೇಳಿದ್ರೆ ಒಂದು ದೊಡ್ಡ ಆನೆ ಬಲ ಬಂದಂತಾಯಿತು. ಅವರಿಂದ ಓಟ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ಡಿವೈಡ್ ಆಗೋದಂತೂ ಅವಾಯ್ಡ್ ಆಗುತ್ತೆ, ಡಿವೈಡ್ ಆಗೋದು ಅವಾಯ್ಡ್ ಆಯಿತು. ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅತಿ ದೊಡ್ಡ ಪ್ಲಾನ್ ಅಂತಲೇ ಹೇಳಲಾಗ್ತಿದೆ. ಅವರು ಅವ್ರ ಮನೆಗೆ ಹೋದರು, ಮೊದಲೇ ಮನೆಗೆ ಹೋದರು, ಇನ್ನು ಇಲ್ಲೂ ಕೂಡ ನೆಗೆಟಿವ್ ಮಾತಾಡಬಾರ್ದು, ನಾನು ಹೋದೆ ರಿಕ್ವೆಸ್ಟ್ ಮಾಡಿದೆ ಅನ್ನೋದು. ಯಾಕಂತೇಳಿದ್ರೆ ನನಗೆ ಬಿ ಜೆ ಪಿರಿ ಹೇಳಿದ್ದಕ್ಕೆ ನಾನು ಬಿ ಜೆ ಪಿರಿ ಬಂದಿದ್ದೀನಿ, ಆದರೆ ಅವ್ರು ನಮ್ಮ ಮನೆಗೆ ಬರಲಿಲ್ಲ ಅಂತೇಳಿ ಮತ್ತೆ ನೆಗೆಟಿವ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮನೆಗೆ ಹೋದರು. ಇವೆಲ್ಲ ಕೂಡ ಎಚ್ ಡಿಗೆ ಇವತ್ತಿನ ಸೀನ್ ಎಲ್ಲ ನೋಡಿದರೆ ಅವರಿಗೆ ಒಂದು ಹಂತದಲ್ಲಿ ಸುಮಲತಾ ವಿಚಾರದಲ್ಲಿ ಅವರಿಗೆ ಜಯ. ಈಗ ಸುಮಲತರು ಅನಿವಾರ್ಯವಾಗಿ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು, ಯಾವ ಸ್ವಾಭಿಮಾನ ಅಂತ ಹೇಳಿದ್ರು ಸೆರೆಗಿಡಿದ್ರು ಅವೆಲ್ಲವೂ ಇಲ್ಲ. ಈಗ ಕುಮಾರಸ್ವಾಮಿಗೆ ಓಟ್ ಹಾಕಿ ಅಂತ ಕೈ ಮೇಯಬೇಕು. ರಾಜಕಾರಣದಲ್ಲಿ ಇವೆಲ್ಲ ಓದಿಯಲ್ಲ, ಅದಕ್ಕೆ ಹೇಳಿ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತಲೂ ಕರೆಯೋದು ಅಷ್ಟೇ, ಮತ್ತು ಪ್ರಜಾಪ್ರಭುತ್ವ ವ್ಯಂಗ್ಯ ಅಂತಲೂ ಕರೆಯೋದು ಇದಕ್ಕೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.